ನಂದಿಗಿರಿ ಧಾಮಕ್ಕೆ ಇದೀಗ ಪ್ರವಾಸಿಗರು ಹರಿದು ಬಂದಿದ್ದಾರೆ. ಅದರಲ್ಲೂ ಕೂಡ ವೀಕೆಂಡ್ ಆಗಿರೋದ್ರಿಂದ ಕೋವಿಡ್ ಕಡಿಮೆ ಆಗ್ತಾ ಇದ್ದಂತೆ ನಂದಿಗಿರಿ ಧಾಮ ಓಪನ್ ಆಗಿದೆ. ಹೀಗಾಗಿ ಇವತ್ತಿನಿಂದ ಪ್ರವಾಸಿಗರಿಗೆ ನಂದಿಗಿರಿ ಧಾಮದಲ್ಲಿ ಮುಕ್ತ ಅವಕಾಶ ಇದ್ದು ಗಮನಿಸ್ತಾ ಇದ್ದೀರಿ. ಇದೀಗಾಗಲೇ ಆನ್ಲೈನ್ ಟಿಕೆಟ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅಲ್ಲಿಗೆ ಹೋಗಿ ಟಿಕೆಟ್ ತೆಗೆದುಕೊಳ್ಬೇಕಂತ ಏನಿಲ್ಲ. ಆನ್ಲೈನ್ ಟಿಕೆಟ್ ವ್ಯವಸ್ಥೆ ಕೂಡ ಮಾಡಿರೋದ್ರಿಂದ ನಂದಿಗಿರಿ ಧಾಮಕ್ಕೆ ವೀಕೆಂಡ್ ಬೇರೆ ಆಗಿರೋದ್ರಿಂದ ಜನಸಾಗರವೇ ಸೇರಿದೆ. ಕೊರೋನಾ ನಂತರದ ದಿನಗಳಲ್ಲಿ ಇವತ್ತು ಬಹು ದಿನಗಳ ನಂತರ ವಿಶ್ವವಿಖ್ಯಾತ ನಂದಿಗಿರಿಧಾಮಕ್ಕೆ ವಿಧಿಸಲಾಗಿದ್ದಂಥ ವೀಕೆಂಡ್ ಕರ್ಫ್ಯೂವನ್ನು ತೆರವು ಮಾಡಲಾಗಿದೆ. ಹಿಂದಿನಿಂದ ಇವತ್ತು ನಂದಿ ಬೆಟ್ಟಕ್ಕೆ ಇವತ್ತು ಪ್ರವಾಸಿಗರಿಗೆ ಮುಕ್ತ ಅವಕಾಶವನ್ನು ಕೊಡಲಾಗ್ತಾ ಇದೆ. ಇವತ್ತು ಶನಿವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ನಂದಿ ಬೆಟ್ಟಕ್ಕೆ ಪ್ರವಾಸಿಗರ ಆಗಮನ ಆಗ್ತಾ ಇದೆ. ಆದರೆ ಬಂದಂಥ ಪ್ರವಾಸಿಗರಿಗೆ ಇವತ್ತು ನಂದಿ ಬೆಟ್ಟದಲ್ಲಿ ಒಂದು ಮಾರ್ಪಾಟು ಮಾಡಲಾಗಿದೆ. ಏನಂತಂದರೆ ಇಷ್ಟು ದಿನ ಬಂದಂಥ ಪ್ರವಾಸಿಗರಿಗೆ ಇವತ್ತು ನಂದಿ ಬೆಟ್ಟದ ಮೇಲ್ಭಾಗಕ್ಕೆ ಹೋದ ನಂತರ ಅವರಿಗೆ ಟಿಕೆಟನ್ನು ವಿತರಣೆ ಮಾಡಲಾಗ್ತಾ ಇತ್ತು. ಆದರೆ ಈಗ ಆ ರೀತಿ ಇಲ್ಲ. ನಂದಿ ಬೆಟ್ಟಕ್ಕೆ ಬರುವಂತಹ ಪ್ರವಾಸಿಗರು ಇವತ್ತು ಮೊದಲೇ ಆನ್ಲೈನ್ನಲ್ಲಿ KSTDC ವೆಬ್ಸೈಟ್ ಏನಿದೆ ಅದರಲ್ಲಿ ಮೊದಲೇ ಟಿಕೆಟನ್ನು ಕಾಯ್ದಿರಿಸಬೇಕು. ಇಲ್ಲ ಅಪ್ಪಿತಪ್ಪಿ ಬಂದಂತಹ ಅವರು ಇಲ್ಲಿ ಏನು ನಂದಿ ಬೆಟ್ಟದ ಕೆಳಭಾಗದ ಚೆಕ್ ಪೋಸ್ಟ್ ಏನಿದೆ ಅಲ್ಲಿ ಟಿಕೆಟನ್ನು ಖರೀದಿಸಿ ಮೇಲ್ಭಾಗಕ್ಕೆ ಹೋಗಬೇಕಾಗುತ್ತೆ. ಇವತ್ತು ಬಂದಂಥ ಪ್ರವಾಸಿಗರು ಇವತ್ತು ತಮ್ಮ ಕಾರು ಮತ್ತು ಬೈಕ್ಗಳಲ್ಲಿ ಬಂದಂಥವರು ಮೊದಲೇ ಇಲ್ಲಿ ಟಿಕೆಟನ್ನು ಖರೀದಿಸಿ ತದನಂತರ ಇವತ್ತು ಮೇಲ್ಭಾಗಕ್ಕೆ ಹೋಗಬೇಕಾದಂಥದ್ದು. ಅದರಲ್ಲೂ ಕೂಡ ಇವತ್ತು ಏನು ನಂದಿ ಬೆಟ್ಟದ ಮೇಲೆ ಪಾರ್ಕಿಂಗ್ ಸಮಸ್ಯೆ ಇರುವಂತಹ ಕಾರಣಕ್ಕಾಗಿ ಇವತ್ತು ಜಿಲ್ಲಾಡಳಿತ ಮತ್ತು KSTDC ಸಂಸ್ಥೆ ಇರ್ಬೋದು ಪ್ರವಾಸೋದ್ಯಮ ಇಲಾಖೆ ಒಂದು ಹೊಸ ಒಂದು ರೂಪವನ್ನು ಕೊಡ್ತಾ ಇದೆ. ಏನಂತಂದರೆ ಇವತ್ತು ನಂದಿ ಬೆಟ್ಟದ ಮೇಲ್ಭಾಗದಲ್ಲಿ ಇವತ್ತು ಪಾರ್ಕಿಂಗ್ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಾಹನಗಳನ್ನು ಮತ್ತು ಪ್ರವಾಸಿಗರನ್ನು ಮೇಲೆ ಬಿಡುವಂಥ ಕೆಲಸವನ್ನು ಮಾಡುವಂತಹ ನಿರ್ಧಾರಕ್ಕೆ ಬಂದಿರುವಂಥದ್ದು. ಈಗ ಏನು ಸರ್ಕಾರ ಹೇಳ್ತಾ ಇದೆ ಇವತ್ತು ನಂದಿ ಬೆಟ್ಟದ ಮೇಲ್ಭಾಗದಲ್ಲಿ ಈಗ ಇರುವಂಥದ್ದು 1000 ಬೈಕ್ಗಳು ಮತ್ತು 300 ಲಘು ವಾಹನಗಳು ಅಂದರೆ ಕಾರ್ ಇರ್ಬೋದು ಮಿನಿ ಬಸ್ಸು ಈ ರೀತಿಯ ವಾಹನಗಳಿಗಷ್ಟೇ ಪಾರ್ಕಿಂಗ್ ಮಾಡಲಿಕ್ಕೆ ಸಾಮರ್ಥ್ಯಕ್ಕೆ ಅವಕಾಶ ಇದೆ. ಹಾಗಾಗಿ ಅಷ್ಟು ವಾಹನಗಳನ್ನು ಮಾತ್ರ ನಾವು ಮೇಲ್ಭಾಗಕ್ಕೆ ಬಿಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಿರೋದು. ಹಾಗಾಗಿ ಬಂದಂಥ ಪ್ರವಾಸಿಗರನ್ನು ಇಲ್ಲೇ ತಡೆ ಒಡಲಾಗುತ್ತೆ. ಇವತ್ತು ಏನು ಬೈಕ್ಗಳಲ್ಲಿ ಮತ್ತು ಕಾರ್ಗಳಲ್ಲಿ ಬರ್ತಾರೆ ಅವರನ್ನು ಪಾರ್ಕಿಂಗ್ ಇರುವಷ್ಟು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮೇಲೆ ಕಳಿಸ್ತಾ ಇರ್ತೀವಿ. ಇವತ್ತು ನಮ್ಮ ಜೊತೆ ಇಲ್ಲಿ ಅಧಿಕಾರಿಗಳಿದ್ದಾರೆ. ಸರ್, ಈಗ ಹೊಸ ಸಿಸ್ಟಮ್ ಜಾರಿ ಮಾಡ್ತಾ ಇದ್ರಿ ನಂದಿ ಬೆಟ್ಟದ, ಏನು ಸಿಸ್ಟಮ್ಮು? ಇವತ್ತು ಪ್ರವಾಸಿಗರು ಬರುವಂಥವ್ರು ಯಾವ ರೀತಿ ನಂದಿ ಬೆಟ್ಟಕ್ಕೆ ಬರಬೇಕು ಅಂತ ಹೇಳ್ತೀರಾ? ಈಗ ಪ್ರವಾಸಿಗರಲ್ಲಿ ನಾವು ಈಗ ಆನ್ಲೈನ್ ರಿಸರ್ವೇಷನ್ ಮತ್ತು ಆಫ್ಲೈನ್ ರಿಸರ್ವೇಷನ್ KST www.KSTDC.CO ಅಲ್ಲಿ